ನಮಸ್ಕಾರ, ಇನ್ನೊಂದು ಹೊಚ್ಚ ಹೊಸ ವೇಳೆಗೆ ಸ್ವಾಗತ, ಸುಸ್ವಾಗತ ಗಾಯ್ಸ್. ನಾನು ನಿಮ್ಮ ಜಾಯ್ ಗಮರ್ ಕನ್ನಡ ಇವತ್ತಿನ ಒಂದು ಸ್ಪೆಷಲ್ ವೇಳೆಗೆ ಸ್ವಾಗತ, ಸುಸ್ವಾಗತ ಗಾಯ್ಸ್. ಸೊ ಸ್ನೇಹಿತರೆ, ನಮ್ಮ ಕರ್ನಾಟಕದ ಬಸ್ಸಿ ಯೂಟ್ಯೂಬರ್ಸ್ಗಳೆಲ್ಲ ಫುಲ್ ರುಚಿಗೆ ಎದ್ಬಿಟ್ಟಿದ್ದಾರೆ ಗಾಯ್ಸ್. ನೋಡ್ತಾ ಇದ್ರಲ್ಲ, ಡೈಲಿ ಒಂದೊಂದು ಬಸ್ ಮೂಡನ್ನು ರಿಲೀಸ್ ಮಾಡ್ತಾ ಇದ್ದಾರೆ. ನೋಡ್ತಾ ಇದ್ರಲ್ಲ, ಮೊನ್ನೆ ಎರಡು ಅಶ್ವಮೇಧ ಬಸ್ ರಿಲೀಸ್ ಆಯಿತು, ಮೊನ್ನೆ ಹೋಗ್ತಾ ಇದ್ರಲ್ಲ ಅಶ್ವಮೇಧ. ಸೊ ಇವತ್ತೊಂದು ಮತ್ತೊಂದು ರಿಲೀಸ್ ಆಗಿದೆ ಗಾಯ್ಸ್. ನೋಡ್ತಾ ಇದ್ರಲ್ಲ, ನೀವೆಲ್ಲರಿಗೆ ಗೊತ್ತಾಗಿದೆ ಗಾಯ್ಸ್, ನೋಡ್ತಾ ಇರ್ಬೋದು ತಮಿಳ್ ಮತ್ತು ಟೀಟೇಲ್ ನೋಡಿ ಗೊತ್ತಾಗಿದ್ರಲ್ಲ. ಸೊ ರಣಧೀರ ಇದು KSRTC ಆಜಾದ್ ಬೆಲ್ಟ್ ಅಂತ. ಸೊ ಇದೆಲ್ಲ ನಿಮಗೆ ಗೊತ್ತಿರುತ್ತೆ, ಮೊದಲೊಂದು ಬಸ್ ಇದ್ದಿತ್ತು, ಅದಕ್ಕೆ ಸರಿಯಾಗಿ ಮತ್ತೆ ಇನ್ನೊಂದು ರಿಲೀಸ್ ಮಾಡಿದ್ದಾರೆ. ನೋಡ್ತಾ ಇದ್ರಲ್ಲ, ಸೇಮ್ ರಿಯಲಿಸ್ಟಿಕ್ ಆರುವಂಥ ಒಂದು ಬಸ್ ಆಗಿದೆ ಗಾಯ್ಸ್. ನೋಡ್ತಾ ಇದ್ರಲ್ಲ, ರಣಧೀರ ಬಸ್ ಹೇಗೆ ಅದೇ ಥರ ನಿಮಗೆ ಕಾಣಿಸ್ತಾ ಇದೆ ಗಾಯ್ಸ್, ಫೀಲ್ ಕೊಡ್ತದ್ದು. ಸೊ ಇವತ್ತು ನಾನು ಇದನ್ನು ರಿವ್ಯೂ ಮಾಡ್ತಾ ಇದ್ದೀನಿ, ಮತ್ತು ಡೌನ್ಲೋಡ್ ಮಾಡೋಕ್ಕೆ ತಿಳಿಸ್ಕೊಡ್ತಾ ಇದ್ದೀನಿ ಗಾಯ್ಸ್. ಎಲ್ಲೂ ಕೂಡ ಬಿಡನ ಸ್ಕಿಪ್ ಮಾಡಬೇಡಿ, ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕನ್ನು ಅಲ್ಲಂತ ಪ್ರೆಸ್ ಮಾಡಿದರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ, ಬನ್ನಿ ಗಾಯ್ಸ್. ಸೊ ಮೊದಲು ಇಲ್ಲಿ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಇದು ಮಾಡಿದವರಿಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ, ಯಾಕಂದರೆ ಫುಲ್ ರಿಯಲಿಸ್ಟಿಕ್ ಆಗುವಂಥದ್ದು. ಸೊ ನೋಡ್ತಾ ಇದ್ರಲ್ಲ, ಮೇಲ್ಗಡೆ ನಿಮಗೆ 4 ಎಕ್ಸ್ಟ್ರಾ ಲೈಟ್ಗಳು ಇದ್ದಾವೆ, ಮತ್ತು NWKRTC, ಮತ್ತು ಸಿರ್ಸಿ ಘಟಕ, ಮತ್ತು ಇಲ್ಲ ರಣಧೀರ, ಮತ್ತು ಬೆಂಗಳೂರು ಶಿವಮೊಗ್ಗ ಸಿರ್ಸಿ ಅಂತ ಇದೆ. ಸೊ ರಿಯಲ್ ಲೈಫಲ್ಲಿ ಹೇಗಿದೆ ಅದೇ ಥರ ಬಸ್ ಸಿಗ್ತಾ ಇದೆ ಗಾಯ್ಸ್. ನೀವು ಕೂಡ ಇದನ್ನು ಎಲ್ಲೂ ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ, ನಾನು ರಿವ್ಯೂ ಮಾಡಿ ನಿಮಗೆ ಡೌನ್ಲೋಡ್ ಮಾಡಿ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇಲ್ಲಿ ನಿಮಗೆ ಹಾರ್ನ್ಸ್ಗಳು ಕಂಡು ಬರ್ತವೆ, ಲೈಟ್ಗಳು ಇದ್ದಾವೆ. ಸೊ ರಿಯಲ್ ಆಗಿ ಕಾಣಿಸ್ತಾ ಇದೆ ಗಾಯ್ಸ್, ನನಗಂತೂ ಇಷ್ಟ ಆಯಿತು ಗಾಯ್ಸ್. ನೋಡ್ತಾ ಇದ್ರಲ್ಲ, ಮತ್ತು ಲೆಫ್ಟ್ ಸೈಡಲ್ಲೂ ನೋಡ್ತಾ ಇರ್ಬೋದು ಗಾಯ್ಸ್, ಲೆಫ್ಟ್ ಸೈಡಲ್ಲೂ ವೆಲ್ ಬೆಸ್ಟ್ ರಿಯಲಿಸ್ಟಿಕ್ ಆಗಿರುವಂಥ ಫೀಲ್ ಕೊಡ್ತಾ ಇದೆ. ಟೈರ್ ನೋಡ್ಗುರು ಸಖತ್ತಾಗಿದೆ ಗಾಯ್ಸ್, ಟೈರ್ನು ಕೂಡ ಸಖತ್ತಾಗಿದೆ. ಸ್ವಲ್ಪ ಸ್ಮಾಲ್ ಟೈರ್ಗಳು ಆಗಿವೆ, ದೊಡ್ಡ ದೊಡ್ಡದಿದ್ದರೂ ಭಾರಿ ಇದ್ದಿತ್ತು. ನೋಡ್ತಾ ಇದ್ರಲ್ಲ, ಮತ್ತು ಬ್ಯಾಕ್ ಸೈಡಲ್ಲಿ ನೋಡೋಣ ಗಾಯ್ಸ್, ಬ್ಯಾಕ್ ಸೈಡಲ್ಲಿ ಮಾತ್ರ ಫುಲ್ ಬೆಂಕಿ ಅಂತಿರ್ಬೋದು. ರಣಧೀರ ಹೀಗೆ ಇರ್ತದೆ ಅದೇ ಥರ ಇದೆ ಗಾಯ್ಸ್. ಇಲ್ಲಿ ರಣಧೀರ ಎಕ್ಸ್ಪ್ರೆಸ್, ಸಿರಸಿ ಘಟಕ, ಮತ್ತು ಸಿರಸಿ, ಮತ್ತು ಬೆಂಗಳೂರು ಅಂತ ಇದೆ, ನಮ್ಮ ಕರ್ನಾಟಕ ಸಾರಿಗೆ ಅಂತ ಇದೆ. ಮತ್ತು ಇಲ್ಲಿ ನೋಡ್ತಾ ಇದ್ರಲ್ಲ, K31F1624 ಅಂತ ಇದೆ. ಮತ್ತು ನಿಮಗೆ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಗಾಯ್ಸ್, ಲೆಫ್ಟ್ ಸೈಡಲ್ಲೂ ಕೂಡ, ರೈಟ್ ಸೈಡಲ್ಲೂ ನೋಡ್ತಾ ಇದ್ರಲ್ಲ, ಲೆಫ್ಟ್ ಸೈಡಲ್ಲಿ ಹೇಗಿದೆ ಅದೇ ಥರ ಇದೆ ಸರ್. ನೋಡ್ತಾ ಇರ್ಬೋದು. ಸೊ ಹಿಂದಿನ ಟೈರ್ಗಳು ಸ್ವಲ್ಪ ಚಿಕ್ಕದಿದೆ, ಅದೊಂದು ಪ್ರಾಬ್ಲಮ್ ಕಾಣಿಸ್ತಿದೆ ನನಗಂತೂ. ಸೊ ನೋಡ್ತಾ ಇದ್ರಲ್ಲ, ಸ್ವಲ್ಪ ಟೈರ್ಗಳು ಕೂಡ ಜಾಸ್ತಿ ಸೈಜ್ ಇರೋ ನಿಂಟು ಗಾಯ್ಸ್. ನೋಡ್ತಾ ಇದ್ರಲ್ಲ, ಒಳ್ಳೆ ರಿಯಲಿಸ್ಟಿಕ್ ಆಗುವಂಥ ಒಂದು ಬಸ್ ಮೂಡಾಗಿದೆ ಗಾಯ್ಸ್. ಇದಕ್ಕೆ 3 ಅನಿಮೇಷನ್ ಕೀಗಳು ಕೊಡ್ತಾ ಇದೆ. ನೋಡ್ತಾ ಇದ್ದೀರಲ್ಲ, 3 ಅನಿಮೇಷನ್ ಕ್ಲಿಕ್ ಚೆಕ್ ಮಾಡೋಣ. ಮೊದಲೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಡ್ರೈವರ್ನ ಡೋರ್ ಮತ್ತು ಇಲ್ಲಿ ಲಗೇಜ್ ಬಾಕ್ಸ್ಗಳು ಓಪನ್ ಆಗುತ್ತೆ ಗಾಯ್ಸ್. ಇಲ್ಲಿ ನೋಡ್ತಾ ಇದ್ರಲ್ಲ, ಲಗೇಜ್ ಬಾಕ್ಸಲ್ಲಿ ಏನೇನೋ ಕಾಣಿಸ್ತಾ ಇದ್ದಾವೆ ನಿಮಗೆ. ನೋಡ್ತಾ ಇರ್ಬೋದು, ಬ್ಯಾಟ್ರಿ ಇದೆ ಮತ್ತು ಲಗೇಜ್ಗಳು ಕಂಡು ಬರ್ತದೆ. ಸೊ ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ನಿಮಗೆ ಏನಾಗುತ್ತೆ ಅಂದರೆ ವಿಂಡೋಗಳು ಓಪನ್, ಸಾರಿ, ಎರಡನೇ ಅನಿಮೇಷನ್ ಕ್ಲಿಕ್ ಮಾಡಿದಾಗ ಏನೋ ಚೇಂಜಸ್ ಆಗ್ತದೆ, ಒಳಗಡೆ ಚೇಂಜಸ್ ಆಗ್ಬೋದು. ಸೊ 3ನೇ ನಿಮಿಷನ ಕ್ಲಿಕ್ ಮಾಡಿದಾಗ ವಿಂಡೋಗಳು ಕ್ಲೋಸ್ ಆಗುತ್ತೆ ಮತ್ತು ಓಪನ್ ಆಗುತ್ತೆ, ಈ ಥರ ಆಗುತ್ತೆ ಗಾಯ್ಸ್. ಸೊ ನೋಡ್ತಾ ಇದ್ರಲ್ಲ, ಈ 3 ಅನಿಮೇಷನ್ ಕಿಟ್ಗಳು ಮತ್ತು ವೈಫೈ ಬಟನ್ ಯೂಸ್ ಆಗ್ತಾ ಇದ್ದಾವೆ ಅಂತ ನೋಡೋಣ ಗಾಯ್ಸ್. ಸಾಕತ್ತಾಗಿದೆ ಗಾಯ್ಸ್, ನನಗಂತೂ ಇಷ್ಟ ಆಯಿತು ಈ ವೈಫೈ ಬಟನ್. ಮತ್ತು ಇಂಟೀರಿಯರ್ ನೋಡ್ತಾ ಇರ್ಬೋದು, ಇಂಟೀರಿಯರ್ ನೋಡೋಣ ಬನ್ನಿ ಒಳಗಡೆ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಸೊ ಇಂಟೀರಿಯರ್ ಮಾತ್ರ ಫುಲ್ ಸಖತ್ತಾಗಿದೆ ಗಾಯ್ಸ್. ಮತ್ತು ಏರ್ ಸಸ್ಪೆನ್ಸನ್ನು ಇದೆ ಇಲ್ಲ ಅಂತ ನೋಡೋಣ ಬನ್ನಿ. ಸೊ ನೋಡ್ತಾ ಇದ್ರಲ್ಲ ಗಾಯ್ಸ್, ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥದ್ದು. ಸೊ ಏರ್ ಸಸ್ಪೆನ್ಸ್ನು ಜಾಸ್ತಿ ಏನಿಲ್ಲ, ಸೊ ಮೀಡಿಯಮ್ ಅಲ್ಲಿದೆ. ನೋಡ್ತಾ ಇದ್ರಲ್ಲ, ಒಳಗಡೆ ನಿಮಗೆ ಹೂವುಗಳು ಕಂಡು ಬರ್ತದೆ. ಸೊ ಈ ಥರ ನಿಮಗೆ ಇವಾಗ ನಾನು ಇದನ್ನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ ಗಾಯ್ಸ್. ಸ್ಕಿಪ್ ಮಾಡಿದ್ರೆ ನಿಮಗೂ ಕೂಡ ಅರ್ಥ ಆಗಲ್ಲ ಗಾಯ್ಸ್. ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಬಸ್ಸು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ ಡಾಟಾ. ಸೊ ಬನ್ನಿ ಗಾಯ್ಸ್, ಇವಾಗ ಡೌನ್ಲೋಡ್ ಮಾಡೋಣ, ಡೌನ್ಲೋಡ್ ಮಾಡೋದು ನೀವು ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಗಾಯ್ಸ್, ಡೌನ್ಲೋಡ್ ಮಾಡೋಣ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಸೊ ಏನು ಕೂಡ ನಿಮಗೆ ಪಾಸ್ವರ್ಡ್ ಇಲ್ಲ ಏನಿಲ್ಲ ಗಾಯ್ಸ್, ಈಸಿಯಾಗಿ ಡೌನ್ಲೋಡ್ ಮಾಡಬೇಕಾಗುತ್ತೆ. ಲಿವರಿ ಮತ್ತು 3 ಡೌನ್ಲೋಡ್ ಮಾಡಬೇಕಾಗುತ್ತೆ ಗಾಯ್ಸ್. ನೀವು ಹುಷಾರಿಂದ ಡೌನ್ಲೋಡ್ ಮಾಡ್ಕೊಳ್ಳಿ. 3 ಸ್ವಾರ್ ಮುಖಾಂತರ ಲಿಂಕ್ ಇರುತ್ತೆ, ಅವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡಾಗ ನಿಮಗೆ ನೋಡ್ತಾ ಇದ್ರಲ್ಲ, ಇವರ ಚಾನಲ್ ಬಂದುಬಿಡುತ್ತೆ. ಯಾರ್ದಂದ್ರೆ IBS ಗೇಮಿಂಗ್ ಅವ್ರದ್ದು. ಸೊ ಇವರ ಚಾನಲಲ್ಲಿ ರಿಲೀಸ್ ಆಗಿದೆ ಗಾಯ್ಸ್. ಯಾವುದೇ ಥರ ಪಾಸ್ವರ್ಡ್ ಇಲ್ಲ ಗಾಯ್ಸ್. ಇವ್ರ ಚಾನಲ್ಗೂ ಕೂಡ ಸಪೋರ್ಟ್ ನೀಡಿ ಗಾಯ್ಸ್. ನೋಡ್ತಾ ಇದ್ದೀರಲ್ಲ, KSRTC ಆಚೆದ್ ಅಂತ. ಸೊ ಇಲ್ಲಿ ಕೆಳಗಡೆ ಅವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಳಿ. ಬಸ್ ಮೂಡ್ ಲಿಂಕ್ ಅಂತ ವಿತ್ ಪ್ಯಾಸೆಂಜರ್ಸ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಮೂಲ್ಸ್ ಫಾರ್ ವ್ಯೂ ಮೂಲಕ ಸಿಗುತ್ತೆ ಗಾಯ್ಸ್, ನಿಮ್ಮೆಲ್ಲರಿಗೆ ಗೊತ್ತಿದೆ. ಡೌನ್ಲೋಡ್ ಮಾಡೋದು ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ಸ್ಕಿಪ್ ಮಾಡಬೇಡಿ ಗಾಯ್ಸ್. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ನೀವು ಇಲ್ಲಿ ವೇಟ್ ಮಾಡಬೇಕು, 3 ಡೀಟೇಲ್ಸ್ ಆಗ್ತಾ ಇದೆ. ಸೊ ಇಲ್ಲಿ ಮತ್ತೆ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡ್ಕೊಂಡಾಗ ನೀವು ಇಲ್ಲಿ ಕೆಳಗಡೆಗೆ ಬಂದಬೇಕಾಗುತ್ತೆ ಗಾಯ್ಸ್. ನೋಡ್ತಾ ಇದ್ದೀರಲ್ಲ, ಯಾವುದೇ ಥರ ನೀವು ಎಲ್ಲೂ ಕೂಡ ಕ್ಲಿಕ್ ಮಾಡಬೇಡಿ. ಸೊ ನೋಡ್ತಾ ಇದ್ದೀರಲ್ಲ ಗಾಯ್ಸ್, ಇಲ್ಲಿ ವೇಟ್ ಮಾಡಿ. ಇಲ್ಲಿ ಕೆಳಗಡೆ ನಿಮಗೆ ಬಟನ್ಸ್ ಅಂತ ಇರುತ್ತೆ, ಇಲ್ಲಿ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಬೇಕು. ಗ್ರೀನ್ ಕಲರ್ ಡೌನ್ಲೋಡ್ ಅದಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ. ಸೊ ಇಲ್ಲಿ ವೇಟ್ ಮಾಡಬೇಕು, ಲೋಡ್ ಆಗ್ತಾ ಇದೆ. ಸೊ ಲೋಡ್ ಆಗಲಿ ಇದನ್ನು. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಇನ್ನೊಂದು ಫೇಜ್ಗೆ ಬರ್ತೀರಾ. ಇಲ್ಲಿ ಬಂದಾಗ ನೀವು ಇಲ್ಲಿ ಕೆಳಗಡೆ ಮತ್ತೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಬೇಕು. ಇಲ್ಲಿ ಯಾವುದೇ ಥರ ಕ್ಲಿಕ್ ಮಾಡಬೇಡಿ ಯಾವುದು ಕೂಡ. ಇಲ್ಲಿ ನೀವು ಇಲ್ಲಿ ಐ ಆಮ್ ನಾಟ್ ಎ ರಾಬರ್ಟ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಕ್ಯಾಪ್ಚರ್ ಇರುತ್ತೆ.
ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಮಾಡಿ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನೀವು 5 ಸೆಕೆಂಡ್ ವೇಟ್ ಮಾಡಿ ಅಂತ ಹೇಳ್ತಾ ಇದೆ, ವೇಟ್ ಮಾಡಬೇಕು. ಸೊ ವೇಟ್ ಮಾಡೋಣ. ಸೊ ನೋಡ್ತಾ ಇದ್ದೀರಲ್ಲ, ವೇಟ್ ಮಾಡೋಣ. ಸ್ವಲ್ಪ ಲೋಡ್ ಸ್ಲೋ ಆಗ್ತಾ ಇದೆ, ಯಾಕಂದರೆ ಡೌನ್ಲೋಡ್ ಮಾಡೋದು ಜಾಸ್ತಿ ಆಗ್ತಾ ಇದಾರಲ್ಲ, ಡೌನ್ಲೋಡ್ ರಿಲೀಸ್ ಆಗಿದೆ ಅಲ್ಲ, ಅದಕ್ಕೆ ಡೌನ್ಲೋಡ್ ಮಾಡ್ತಾ ಇದ್ದಾರೆ ಎಲ್ಲರೂ, ಅದಕ್ಕೆ ಈ ಥರ ಆಗ್ತಾ ಇದೆ. ಸೊ ನೋಡ್ತಾ ಇದ್ದೀರಲ್ಲ, ಇಲ್ಲಿ ವೇಟ್ ಮಾಡಬೇಕು ಗೈಸ್. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಬೇಕು. ಸೊ ಇಲ್ಲಿ ವೇಟ್ ಮಾಡಿ, ಇಲ್ಲಿ ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡಿ ಅಂತ ಹೇಳ್ತಾ ಇದೆ. ಸೊ ಸ್ನೇಹಿತರೆ, ಅಲ್ಲಿ 5 ಸೆಕೆಂಡ್ ವೇಟ್ ಮಾಡಿದ ತಕ್ಷಣ ಇಲ್ಲಿ ನೀವು ಇಲ್ಲಿಂದು ಲಿಂಕ್ ಫೇಜ್ಗೆ ಬರ್ತೀರ. ಇಲ್ಲಿ ನೀವು ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ನಿಮಗೆ ಒಂದು ಬ್ಲೂ ಕಲರ್ ಇದೆಯಲ್ಲ, ಕ್ಲಿಕ್ ಹಿಯರ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಏನಿಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ಡೌನ್ಲೋಡ್ ಆಗುತ್ತೆ. ಅಲ್ಲಿ ಕ್ಲಿಕ್ ಮಾಡಿ. ಸೊ ನಾನು ಡೌನ್ಲೋಡ್ ಆಗಿ ಅಂತ ತೋರಿಸ್ತಾ ಇದ್ದೀನಿ, ನಾನು ಡೌನ್ಲೋಡ್ ಮಾಡಿದ್ದೀನಿ. ಸೊ ನೋಡ್ತಾ ಇದ್ದೀರಲ್ಲ, ನಿಮಗೆ ಇನ್ನೊಂದ್ಸಲ ತೋರಿಸ್ತಿದ್ದೀನಿ ನೋಡಿ. ಸೊ ಅಲ್ಲಿ ಡೌನ್ಲೋಡ್ ಆಗ್ತಾ ಇದೆ ಗೈಸ್, ನೋಡ್ತಾ ಇದ್ದೀರಲ್ಲ, ನಿಮಗೆ ನಾನು ನೋಡ್ತಾ ಇದ್ದೀರಲ್ಲ 83 MB ಸಿಗುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಎರಡು ಒಂದು ಡೌನ್ಲೋಡ್ ಆಗ್ತಾ ಇದೆ. ಅಲ್ಲಿ ವೇಟ್ ಮಾಡಬೇಕು, ಡೌನ್ಲೋಡ್ ಆಗಲಿ ಗೈಸ್, 83 MB ಸಿಗ್ತಾ ಇದೆ. ಮತ್ತು ಇಲ್ಲಿ ನೀವು ಲಿವರಿ ಕೂಡ ಡೌನ್ಲೋಡ್ ಮಾಡಬೇಕಾಗುತ್ತೆ, ಲಿವರಿನೂ ಕೂಡ ಇರಬೇಕಾಗುತ್ತೆ ಗೈಸ್. ಲಿವರ್ ಇಲ್ಲ ಅಂದರೆ ಅದು ಬರಲ್ಲ ಗೈಸ್. ನೋಡ್ತಾ ಇದ್ದೀರಲ್ಲ, ಮತ್ತೆ ನೀವು ಅವರ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಓಪನ್ ಮಾಡ್ಕೊಳ್ಬೇಕಾಗುತ್ತೆ ಇವಾಗ. ಸೊ ಮತ್ತೆ ಅಲ್ಲಿ ಅವ್ರ ಚಾನಲಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಬಂದಾಗಲಿ ರಣಧೀರ ಅಂತ ಹಾಕಿರ್ತಾರೆ. ಸೊ ರಣಧೀರ ಮತ್ತೊಮ್ಮೆ ಇಲ್ಲಿ ಓಪನ್ ಮಾಡ್ಕೊಳ್ಬೇಕು ರಣಧೀರ ಲಿಂಕ್ ಮೇಲೆ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ನಿಮಗೆ ಈ ಥರ ಬರುತ್ತೆ, ಮತ್ತೆ ಇಲ್ಲಿ ಡೀಟೇಲ್ಸ್ ಕೇಳ್ತಾ ಇದೆ. ಸೊ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ, ಮತ್ತೆ ಅದನ್ನೇ ಥರ ಸೇಮ್ ಡೌನ್ಲೋಡ್ ಇರುತ್ತೆ. ಸೊ ನೋಡ್ತಾ ಇದ್ದೀರಲ್ಲ, ಸೊ ಇಲ್ಲಿ ಏನು ಮಾಡಬೇಕಂದ್ರೆ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ಕೊಳ್ಳಿ, ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಅಲ್ಲ, ಸೇಮ್ ಡೀಟೇಲ್ಸ್ ಇರುತ್ತೆ ಅದನ್ನು ಕೂಡ. ಸೊ ಡೌನ್ಲೋಡ್ ಮಾಡ್ಕೊಳ್ಳಿ ಅದ್ರ ಮೇಲೆ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇವಾಗ ಡೌನ್ಲೋಡ್ ಆಗ್ತಾ ಇದೆ, ಏನಿಲ್ಲ. ಸೊ ಡೌನ್ಲೋಡ್ ಆಯಿತು, ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೊಂದು ಪೇಜ್ಗೆ ಬರ್ತೀರ, ಇಲ್ಲಿ ಐ ಆಮ್ ನಾಟ್ ಎ ರಾಬರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಯಾಪ್ಚರ್ ಇರುತ್ತಲ್ಲ. ಸೊ ಈ ಕ್ಯಾಪ್ಚರ್ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಇಲ್ಲಿ ಕನ್ಫರ್ಮ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲೂ ಕೂಡ 5 ಸೆಕೆಂಡ್ ವೇಟ್ ಮಾಡಬೇಕು, 5 ಸೆಕೆಂಡ್ ವೇಟ್ ಮಾಡಿದಾಗ ನಿಮಗೆ ಡೌನ್ಲೋಡ್ ಆಗುತ್ತೆ ಅಂತಾನೆ. ಸೊ ನೋಡ್ತಾ ಇದ್ದೀರಲ್ಲ, ವೇಟ್ ಮಾಡೋಣ. ಸೊ ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್, ನೋಡ್ತಾ ಇದ್ದೀರಲ್ಲ. ಸೊ ಅಲ್ಲಿ ಗೈಸ್ ಫೈನಲ್ ಆಗಿ ನಿಮಗೆ ಡೌನ್ಲೋಡ್ ಆಗ್ತಾ ಇದೆ, ನೋಡ್ತಾ ಇದ್ರಲ್ಲ, ಡೌನ್ಲೋಡ್ ಆಗುತ್ತೆ, ವೇಟ್ ಮಾಡ್ತಾ ಇದೆ, ನೋಡ್ತಾ ಇರ್ಬೋದು. ಸೊ ಇಲ್ಲಿ ಮತ್ತೆ ಇನ್ನೊಂದು ಪೇಜ್ಗೆ ಬರ್ತಾರೆ, ಇಲ್ಲಿ ಕ್ಲಿಕ್ ಹಿಯರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಅಡ್ವರ್ಟೈಸ್ಮೆಂಟ್ಗಳು ಬರ್ತಾ ಇಲ್ಲ. ಸೊ ಫ್ರೆಂಡ್ಸ್, ಫೈನಲ್ ಆಗಿ ನಿಮಗೆ ಡೌನ್ಲೋಡ್ ಆಯಿತು. ಸೊ ಇವಾಗ ನೀವು ZHR ಅಪ್ಲಿಕೇಶನನ್ನು ಓಪನ್ ಮಾಡ್ಕೊಳ್ಬೇಕು. ZHR ಅಪ್ಲಿಕೇಶನ್ ಇರುತ್ತೆ ಅಲ್ಲ, ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಇರುತ್ತೆ. ಸೊ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಂಡಾಗ ಇಲ್ಲಿ ನೀವು ಬಸ್ ಡೌನ್ಲೋಡ್ನಲ್ಲಿ ಬರಬೇಕು. ಇಲ್ಲಿ ನಿಮಗೆ ವೈಟ್ ಥರ ಫೋಲ್ಡರ್ ಆಗಿದೆಯಲ್ಲ ಅಜ್ಜಾದ್ ಅಂತ, ಅದ್ರ ಮೇಲೆ ಕ್ಲಿಕ್ ಮಾಡಿ CG ಪ್ರಾಜೆಕ್ಟ್ ಮೇಲೆ ಇಲ್ಲಿ ಕಟ್ ಅಂತ ಆಪ್ಷನ್ ಇದೆಯಲ್ಲ, ಕಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ಇಲ್ಲಿ ಮೇಲ್ಗಡೆ ಡೌನ್ಲೋಡ್, ಇಲ್ಲಿ ಡಿವೈಸ್ ಸ್ಟೋರೇಜ್, ಇಲ್ಲಿ ನಿಮಗೆ ಬಸ್ ಸೀಡ್ ಅಂತ ಇರುತ್ತೆ, ಬಸ್ ಸೀಡಲ್ಲಿದೆ ಮೇಲ್ಗಡೆ ಇದೆಯಲ್ಲ. ಸೊ ಬಸ್ ಸೀಡಲ್ಲಿದೆ ಗೈಸ್, ಬಸ್ ಸೀಡ್ನಲ್ಲಿ ಬರಬೇಕು. ಸೊ ಇಲ್ಲಿ ಮೂಡ್ಸ್ನಲ್ಲಿ ಬರಬೇಕು. ಸೊ ಇಲ್ಲಿ ಸಾರಿ, ಮ್ಯೂಸಿಕ್ನಲ್ಲಿ ಹೋಯಿತು, ಇಲ್ಲಿ ಮೂಡ್ಸ್ನಲ್ಲಿ ಬನ್ನಿ. ಸೊ ಮೂಡ್ಸ್ನಲ್ಲಿ ಬಂದಾಗ ಇಲ್ಲಿ ನೀವು ಮೂವ್ ಮಾಡಬೇಕಾಗುತ್ತೆ. ಸೊ ಇವಾಗ ನೀವು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮನ್ನು ಓಪನ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಗ್ಯಾರೇಜ್ನಲ್ಲಿ ಹೋಗಬೇಕು, ಮ್ಯಾನೇಜ್ಮೆಂಟ್ ಕೆಳಗಡೆ. ಸೊ ಇಲ್ಲಿ ಗ್ಯಾರೇಜ್ನಲ್ಲಿ ಬಂದಾಗ ನಿಮಗೆ ಇಲ್ಲಿ ಸ್ಕಿಪ್ ಬಟನ್ಸ್ಗಳು ಇರ್ತಾವಲ್ಲ, ಸ್ಕಿಪ್ ಮಾಡಬೇಕಾಗುತ್ತೆ. ಸೊ ಗೈಸ್, ಇಲ್ಲಿ ನೋಡ್ತಾ ಇದ್ರಲ್ಲ, ಸೊ ಸ್ಕಿಪ್ ಮಾಡೋಣ. ಸೊ ಸ್ಕಿಪ್ ಮಾಡಿದಾಗ ನಿಮಗೆ ಫೈನಲಾಗಿ ಅಜಾದ್ ಬಸ್ ಬಂದುಬಿಡುತ್ತೆ. ಅದಕ್ಕೆ ನೀವು ಡಿಲಿವರಿ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ಎಸ್ ಅಂತ ಕೂಡಿ, ಇಲ್ಲಿ ಕಲರ್ ಆಪ್ಷನ್ ಇದೆಯಲ್ಲ, ಮೂರನೇ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ, ಇಲ್ಲಿ ಬ್ರೌಸ್ ಡಿಲಿವರಿ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದಾಗ ನಿಮಗೆ ರೀಸೆಂಟ್ನಲ್ಲಿ ಸೇವ್ ಆಗಿರಬೇಕಾಗುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, ರೀಸೆಂಟ್ನಲ್ಲಿ ನಿಮಗೆ ಫಸ್ಟಿಗೆ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಫೈನಲಾಗಿ ಗೈಸ್ ಬಂದುಬಿಡುತ್ತೆ. ಇಲ್ಲಿ ವೇಟ್ ಮಾಡಿ, ಏನಿಲ್ಲ. ಸೊ ಇಲ್ಲಿ ಅಪ್ಲೈ ಮಾಡಿ ಕ್ಲಿಕ್ ಮಾಡಬೇಕು. ಗ್ರೀನ್ ಕಲರ್ ನನ್ನ ಹತ್ರ ಹಣ ಇದೆ, ನಾನು ಯೂಸ್ ಮನಿ ಮಾಡ್ತಾ ಇದ್ದೀನಿ. ಸೊ ಇವಾಗ ನಿಮಗೆ ಡೌನ್ಲೋಡ್ ಆಯಿತು ಗೈಸ್. ಸ್ನೇಹಿತರೆ, ಫೈನಲಾಗಿ ನಮ್ಮ ಬಸ್ಸಿನಲ್ಲಿ ರಣಧೀರ ಇದು ಅಜಾದ್ ಬಿಲ್ಟ್ ಬಸ್ ಬಂದುಬಿಡ್ತು ಗೈಸ್, ನೋಡ್ತಾ ಇದ್ದೀರಲ್ಲ. ಸೊ ನೋಡ್ತಾ ಇದ್ದೀರಲ್ಲ ಗೈಸ್, ಇವತ್ತು ನಾನು ಇದನ್ನು ಡೌನ್ಲೋಡ್ ಮಾಡೋದು ತಿಳಿಸ್ಕೊಡ್ತಾ ಇದ್ದೀನಿ ಗೈಸ್, ನಿಮಗೆ ಮೊದಲೇ ರಿವ್ಯೂ ಮಾಡಿದ್ದೀನಿ ಈ ಬಸ್ಸನ್ನು. ಸೊ ಇವಾಗ ನೀವು ಕೂಡ ಡೌನ್ಲೋಡ್ ಮಾಡ್ಕೊಳ್ಳಬೋದು ಗೈಸ್. ನಾನು ಹೇಗೆ ವೀಡಿಯೋ ನೋಡಿದಿರಲ್ಲ ಅದೇ ಥರ ಫಾಲೋ ಮಾಡಿದರೆ ನೀವು ಕೂಡ ನಿಮ್ಮ ಮೊಬೈಲಲ್ಲಿ. ಸೊ ಗೈಸ್, ಈ ಬಸ್ ಮೂಡ್ ಬರುತ್ತೆ ಗೈಸ್, ಒಳ್ಳೆ ರಿಯಲಿಸ್ಟಿಕ್ ಆಗಿರುವಂಥ ಫೀಲ್ ಈಗ ಕೊಡ್ತಾ ಇದೆ ಗೈಸ್, ನೋಡ್ತಾ ಇದ್ರಲ್ಲ ಸೇಮ್ ರಿಯಲಾಗಿ ಹೇಗೆ ಇದೆ ಅದೇ ಥರ ಕಾಣಿಸ್ತಾ ಇದೆ ನನಗಂತೂ. ಸೊ ಗೈಸ್, ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋನ ಇಷ್ಟವಾದರೆ ಲೈಕ್ ಮಾಡ್ಬೋದು, ಮತ್ತು ಚಾನಲಲ್ಲಿ ಹೊಸರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬ್ಯಾಲ್ ಐಕನನ್ನು ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಹಾಕಿದರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.